ಚಿಕ್ಕೋಡಿ ಸದರಗಮ ಕ್ಷೇತ್ರದ ಮಾಂಜರಿವಾಡಿ 33 ಕೆವಿ ಉಪಕೇಂದ್ರವನ್ನು 110 ಕೆವಿಗೆ ಮೇಲ್ದರ್ಜೆಗೇರಿಸಲು 12.96 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಹೇಳಿದರು. ಅವರು ಯಕ್ಸಂಬಾದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಕೋತವಾಡಿ 33 ಕೆವಿ ವಿದ್ಯುತ್ ಉಪಕೇಂದ್ರವನ್ನು 110 ಕೆವಿಗೆ ಮೇಲ್ದರ್ಜೆಗೇರಿಸುವ ಸಲುವಾಗಿ 1296.44 ಲಕ್ಷಗಳ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಾಗೂ ಕಾಮಗಾರಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಎಂದು ಹೇಳಿದರು. ಇದರಿಂದ ಉತ್ತಮ ಮಟ್ಟದ ವೇಗದ ವಿದ್ಯುತ್ತನ್ನು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುವುದು. ಇದಕ್ಕಾಗಿ ಇಂಧನ ಸಚಿವರಾದ ಶ್ರೀ ವಿ ಸುನೀಲ್ ಕುಮಾರ್, ಕೆಬಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಎನ್ ಮಂಜುಳಾ, ತಾಂತ್ರಿಕ ನಿರ್ದೇಶಕರಾದ ಶ್ರೀ ಚಂದ್ರಶೇಖರಯ್ಯ, ಶ್ರೀ ಡಿ ಚೇತನ್ ಅಧೀಕ್ಷಕ ಅಭಿಯಂತರರು ತಾಂತ್ರಿಕ ಸಿಬ್ಬಂದಿಗಳಿಗೆ ಚಿಕ್ಕೋಡಿ ಸದ್ಲಗ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಜಂಟಿಯಾಗಿ ಅಭಿನಂದನೆಗಳನ್ನು ತಿಳಿಸಿದರು. ಕೂಡಿ ಸದಲಗ ಮತಕ್ಷೇತ್ರದಲ್ಲಿ ಕೋತವಾಡಿ ಈಗಾಗಲೇ 33 ಕೆವಿ ಸ್ಟೇಷನ್ ಇತ್ತು. 33 ಕೆವಿ ಸ್ಟೇಷನ್ ಇತ್ತು, ಅದನ್ನು ಮೇಲ್ದರ್ಜೆಗೆ ಏರಿಸ್ಬೇಕಂತೇಳಿ ಆ ಭಾಗದ ಗ್ರಾಮಸ್ಥರು, ಅದು ವಿಶೇಷವಾಗಿ ಚಂದೂರ್, ಇಂಗಳಿ, ಮಾದ್ರಿ, ಯಡೂರ್ ಜನ ಅದನ್ನು ಮೆರ್ದರ್ಗೆ ಏರಿಸಿ 110 ಕೆ ವಿ ಸ್ಟೇಷನ್ ಮಾಡಬೇಕಂತ ಇದು ಭಾಳ ದಿವಸದಿಂದ ಜನರ ಬೇಡಿಕೆಯಾಗಿತ್ತು. ಇವತ್ತು ಅದಕ್ಕೆ ಮೇಲ್ಕಾಣಿ ಕೋತವಾಡಿ ಉಪಕೇಂದ್ರವನ್ನು ಸಲುವಾಗಿ 110 ಮೇಲ್ದರ್ಜೆ ಏರಿಸುವ ಸಲುವಾಗಿ 1296 ಲಕ್ಷ ರೂಪಾಯಿಗಳನ್ನು, ಅಂದರೆ 12.96 ಲಕ್ಷ ರೂಪಾಯಿಗಳನ್ನು ಮತ್ತು ಅಂಕ್ಲಿ 110 ಕೆ ವಿ ಅಂಕ್ಲಿ ಉಪಕೇಂದ್ರದಿಂದ 110 ಕೆ ವಿ ಮುಖವಾಗಿ ಜೋಡಿ ಗೋಪುರ ಮೇಲೆ ಲಿಂಕ್ಸ್ ವಾಹನದೊಂದಿಗೆ ಸಿರುಗುಪ್ಪಿ ಉಪಕೇಂದ್ರವರೆಗೆ ಸುಮಾರು 13.0 ಕಿಲೋಮೀಟರ್ವರೆಗೆ ನಿರ್ಮಿಸಲು 12.07 ಲಕ್ಷ ವೆಚ್ಚದಲ್ಲಿ ಮುಖ್ಯ ಅಭಿಯಂತರು ಇವರು ಪ್ರಪೋಸಲ್ ಕಳಿಸಿಕೊಟ್ಟಿದ್ದರು. ಇವತ್ತು ಸರ್ಕಾರ ಇವತ್ತು ಅದಕ್ಕೆ ಅನುಮೋದನೆ ದೊರಕೈತಿ. ಇದು ಲಾಸ್ಟ್ ಡೇಟ್, ಟೆಂಡರ್ ಹಾಕೋದು 9/3 ಲಾಸ್ಟ್ ಡೇಟ್ ಐತಿ. ಅದಕ್ಕೆ ವಿಶೇಷವಾಗಿ ಉತ್ತಮ ಮಟ್ಟದ ವಿದ್ಯುತ್ ಸಂಪರ್ಕ ನೀಡಲು ಸಲುವಾಗಿ ಇದಕ್ಕೆ ವಿಶೇಷವಾಗಿ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರಿಗೆ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ, ತಾಂತ್ರಿಕ ನಿರ್ದೇಶಕರಾದ ಚಂದ್ರಶೇಖರಯ್ಯ, ಚೇತನ್ ಅಧ್ಯಕ್ಷ ನೇತೃತ್ವ ತಾಂತ್ರಿಕ ಸಿಬ್ಬಂದಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು, ಇವತ್ತು ಆ ಬೇಡಿಕೆಯನ್ನು ಪೂರ್ತಿ ಮಾಡಿದೆವು. ಈ ಚುನಾವಣೆ ಮುಂಚಿತವಾಗಿಯೇ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಅಂಕಲಿ 110 ಆ ಕಡೆಯಿಂದ ಬರ್ತೀನಿ, ಕೋತವಾಡಿ 110 ಆಯಿತು, ಅಂಕಲಿ 110, ಆಮ್ಯಾಗ ನನದಿ ಇದು ನನದಿ 110, ಆಮ್ಯಾಗ ಕೋ ಇದು ನಮ್ಮ ಇದು ನಮ್ಮ ಕಡಕ್ಲಾಟ್ ಅದು 110, ಆಮೇಲೆ ಸದಲಗ 220 ಮತ್ತು ಚಿಕ್ಕೋಡಿ 220. ಇಷ್ಟೊಂದು ವಿದ್ಯುತ್ ಕೇಂದ್ರಗಳನ್ನು ಮಂಜೂರು ಮಾಡಿಕೊಂಡು ರೈತರಿಗೆ ಒಂದು ಸರಿಯಾದ ವಿದ್ಯುತ್ತವನ್ನು ರೈತರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇನ್ನುವರೆಗೆ ಯಾರ್ದ ರೈತರ ಕಡೆಯಿಂದ ತಕರಾರು ಬಂದಿಲ್ಲ, ಯಾಕಂದರೆ ಇಷ್ಟೊಂದು ಈ ಕೇಂದ್ರಗಳು ಇರೋದರಿಂದ ಸರಿಯಾಗಿ ವಿದ್ಯುತ್ತನ್ನು ನಾವು ಪೂರೈಸ್ತಾ ಇದ್ದೀವಿ. ಇನ್ನೊಂದು ಐತಿ, ಅದು ಶೀಘ್ರದಲ್ಲಿ ಕೂಡ ಅದನ್ನು 33 ಕೆ ವಿ ಇದ್ದದ 110 ಮಾಡ್ತೀವಿ. ಉದಾಹರಣೆ ಅಂದರೆ ನಮ್ಮಲ್ಲಿ ಯಾವ 33 ಕೆ ವಿ ಸ್ಟೇಷನ್ ಅದಾವೆ ಅವನ್ನೆಲ್ಲ 110 ಮಾಡಿಬಿಡ್ತೀವಿ. ನಮ್ಮಲ್ಲಿ ಯಾವ ಅದಾವ, ಉದಾಹರಣೆ ನಮ್ಮಲ್ಲಿ 33 ಕೆ ವಿ ಸ್ಟೇಷನ್ ಇರೋದು ಕೆರೂರು, ಉದಾಹರಣೆ ಕೆರೂರು 33 ಕೆ ವಿ ಸ್ಟೇಷನ್ ಐತಿ, ಅದನ್ನು ಶೀಘ್ರದಾಗ 110 ಕೆ ವಿ ಸ್ಟೇಷನ್ ಮಾಡ್ತೀವಿ. ಇದನ್ನು ಬಿಟ್ಟರೆ ನಮ್ಮಲ್ಲಿ ಯಾವ ಹೊಸದ ಯಾವ ಇದಿಲ್ಲ, ಅಂದರೆ ಪ್ರಪೋಸಲ್ ಅದು 110 ಮಾಡ್ತೀವಿ. ಹೊಸ 33 ಕೆ ವಿ ಸ್ಟೇಷನನ್ನು ಈ ವರ್ಷದಾಗ ತೊಗೋತೀವಿ. ಎಲ್ಲೆಲ್ಲಿ ಅವಶ್ಯಕತೆ ಐತಿ ಅಲ್ಲಿ 23 24 ತೊಗೋತೀವಿ.
ಇದನ್ನು ಮಂಜೂರು ಯಾರು ಮಾಡಿದರೂ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ನಾವೇನು ಹೇಳಂಗಿಲ್ಲ, ನೀವು ಆ ಭಾಗದವರು ಇದ್ದೀರಿ. ಯಾರು ಮಂಜೂರು ಮಾಡ್ಕೊಂಡು ಬಂದರು, ಯಾರು ಇದನ್ನೆಲ್ಲ ಪ್ರಯತ್ನ ಮಾಡಿದರು ಅದರ ಬಗ್ಗೆ ನಾನು ಹೆಚ್ಚಿಗೇನು ಹೇಳಂಗಿಲ್ಲ. ಯಾಕಂದ್ರೆ ಏನಾಗೈತಿ, ಕುಸ್ತಿ ಹಿಡುಕಿ ನಮ್ಮಲ್ಲ ನಾ ಜಯ ಗಳಿಸಿನ ಅಂತ ಹೇಳೋರು ಭಾಳ ಮಂದಿ ಇದ್ದಾರೆ. ಕುಸ್ತಿ ಹಿಡಿದ ನಂತರ ಜಯ ಗಳಿಸೋರು, ಜಯ ಗಿರಕ್ಕಿಂತ ಇನ್ನು ಕುಸ್ತಿ ಹಿಡುಕಿಂತ ಮೈಲ ಮೈದಾನದಾಗ ಹೋದ ಕೂಡನೆ ನಾ ಗೆದ್ದೀನಿ ನಾ ಗೆದ್ದೀನಿ ಅಂತೇಳಿ ಅಂತ ಹೇಳೋರು ಎಂತ ಭಾಳ ಮಂದಿ ಹೇಳೋರು ಇದ್ದಾರೆ. ದಯವಿಟ್ಟು ಇವತ್ತನ್ನು ನಿಮ್ಗೆ ಇದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ.